ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿದ್ವಾಂತರವೇ ವೈಷ್ಣವೇಂದೇ ವರೇಂದವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳು. ಎಲ್ಲ ರಾಯರಿದ್ದಾರೆ ಭಕ್ತರಿಗೆ ನಿಮ್ಮ ಈ ರಾಘವೇಂದ್ರ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ಮತ್ತು ಈ ನಿಮ್ಮ ರಾಯರಿದ್ದಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೇನೆ. ನಿಮಗೆಲ್ಲ ತಿಳಿದಿರುವಂತೆ ಈ ಚಾನಲ್ಲಿನ ಮುಖ್ಯ ಉದ್ದೇಶ ರಾಯರ ಮಹಿಮೆಯನ್ನು ಮತ್ತು ರಾಯರ ಪವಾಡಗಳನ್ನು ಆದಷ್ಟು ಹೆಚ್ಚು ಹೆಚ್ಚು ಮಂದಿಗೆ ತಿಳಿಸುವುದು. ಇದು ನಾನು ಮಾಡುವ ಒಂದು ಚಿಕ್ಕ ಅಳಿಲು ರಾಯರ ಸೇವೆ. ಈ ಚಾನಲನ್ನು ನೋಡಿ ಎಷ್ಟೊಂದು ಭಕ್ತರು ನಮ್ಮನ್ನು ಸಂಪರ್ಕಿಸಿ ಅವರಿಗೂ ಆದ ರಾಯರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈವನ್ ಅಮೇರಿಕಾದಿಂದಲೂ ರಾಯರ ಭಕ್ತರು ನಮಗೆ ಕರೆ ಮಾಡಿ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದರಿಂದನೇ ನಮಗೆ ತಿಳಿಯುತ್ತೆ ರಾಯರ ಮಹಿಮೆ, ರಾಯರ ಕೀರ್ತಿ ಎಷ್ಟು ದೊಡ್ಡದು ಅಂತ. ಹಾಗೆ ಜಗತ್ತಿನ ನಾನಾ ಕಡೆಗಳಲ್ಲಿ ರಾಯರ ಭಜನೆ, ರಾಯರ ಆರಾಧನೆಯನ್ನು ನಾವು ವಿಜೃಂಭಣೆಯಿಂದ ಮಾಡುವುದನ್ನು ನೋಡಿದ್ದೇವೆ. ಸೊ ರಾಯರ ಭಕ್ತರು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ರಾಯರು ಅವರನ್ನು ಕಾಪಾಡುತ್ತಾರೆ ಎನ್ನುವುದಕ್ಕೆ ಇದೊಂದು ನಿದರ್ಶನ. ನಾವು ಸಂಪೂರ್ಣವಾಗಿ ರಾಯರಲ್ಲಿ ಮೊರೆ ಹೋದರೆ ನಮಗೆ ಎಂಥ ಕಷ್ಟಗಳನ್ನು ಬಂದರೂ ರಾಯರು ಅದನ್ನು ಕಾಪಾಡುತ್ತಾರೆ. ಈ ಥರ ಎಷ್ಟೊಂದು ಅಸಂಖ್ಯಾತ ಕೋಟಿ ಕೋಟಿಗೂ ಮಿಗಿಲಾಗಿ ರಾಯರ ಭಕ್ತರು ಎಲ್ಲೋ ಒಂದು ಕಡೆ ಅವರಿಗಾದ ಅನುಭವವನ್ನು ಹೇಳಿಕೊಳ್ಳುತ್ತಿರುತ್ತಾರೆ. ಯಾವುದೋ ಮಾಧ್ಯಮದ ಮುಖಾಂತರ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ನಾವು ಆದಷ್ಟು ಅಂಥ ಅನುಭವಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇವತ್ತು ಹೇಳ ಹೊರಟಿರುವ ಈ ರಾಯರ ಪವಾಡ ತುಂಬ ತುಂಬ ವಿರಳ ಮತ್ತು ಅತ್ಯದ್ಭುತ ಪವಾಡ. ಒಬ್ಬ ರಾಯರ ಭಕ್ತರು, ಅವರ ಹೆಸರು ಅಮೃತ್ ಅಂತ, ಮೂಲದ ಗಂಗಾವತಿಯವರು. ಅವರು ತುಂಬ ತಮ್ಮನ್ನು ರಾಯರಿಗೆ ಅರ್ಪಿಸಿದ್ದಾರೆ. ತುಂಬ ರಾಯರ ಭಕ್ತರು. ಅವರಿಗೆ ಹೇಗೆ ಈ ಅನುಭವವಾಯಿತು, ಯಾಕೆ ಅವರು ರಾಯರನ್ನು ಇಷ್ಟೊಂದು ಹಚ್ಚಿಕೊಂಡಿದ್ದಾರೆ ಎನ್ನುವುದನ್ನು ಅವರ ಬಾಯಿಂದನೇ ಕೇಳೋಣ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ರಾಯರು ಅವರ ಮನಸ್ಸಿನಲ್ಲಿ ಕೂತು ಅವರಿಂದ ರಾಯರ ಹಾಡುಗಳನ್ನು ರಚಿಸುತ್ತಿದ್ದಾರೆ. ಇಲ್ಲಿಯವರೆಗೆ 110 ರಾಯರ ಹಾಡುಗಳನ್ನು ಬರೆದಿದ್ದಾರೆ. ಇನ್ನೂ ಹಾಗೆ ನಿರಂತರವಾಗಿ ರಾಯರ ಹಾಡುಗಳನ್ನು ಬರೆಯುತ್ತಿದ್ದಾರೆ. ಆ ಹಾಡುಗಳನ್ನು ನನಗೆ ಒಂದು 2-3 ಹಾಡುಗಳನ್ನು ಅವರು ಹಾಡಿ ತೋರಿಸಿದರು. ಆ ಹಾಡುಗಳನ್ನು ಕೇಳುತ್ತಿದ್ದಾರೆ, ಎಂಥ ಅತ್ಯದ್ಭುತ ಸಾಹಿತ್ಯವನ್ನು ಅದರಲ್ಲಿ ಹಾಕಿದ್ದಾರೆ ಎಂದು ತಿಳಿಯುತ್ತದೆ. ಸೊ ಹೇಗೆ ಅವರಿಗೆ ರಾಯರ ಪ್ರೇರಣೆ ಆಯಿತು ಅನ್ನುವುದನ್ನು ಅವರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ರಾಯರಿದ್ದಾರೆ ಚಾನಲ್ಲಿಗೆ ಪ್ರೋತ್ಸಾಹ ಕೋರಿದ್ದಕ್ಕೆ ಧನ್ಯವಾದವನ್ನು ತಿಳಿಸುತ್ತಾ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಪ್ರೋತ್ಸಾಹ ಮುಂದುವರಿಯಲಿ. ಧನ್ಯವಾದಗಳು, ನಮಸ್ಕಾರ. ನಂಬಿ ಕೆಟ್ಟವರಿಲ್ಲವಯ್ಯ ಈ ಗುರುಗಳನ್ನು, ನಿಜ ಜಗನ್ನಾಥದಾಸರು ಹಾಡಿದ್ದು ನಿಜ. ಹಾಗೇ ನನ್ನ ಹೆಸರು ಅಮೃತ ಅಂತ, ಗಂಗಾವತಿಯಿಂದ. ನೀವು ಕಂಡ ಹಾಗೆ ನನ್ನ ಜೀವನದಲ್ಲಿ ಅತ್ಯದ್ಭುತ ಪವಾಡಗಳನ್ನು ನಾನು ಕಂಡಿದ್ದೀನಿ. ನನ್ನ ತಾಯಿಯಿಂದ ರಾಘವೇಂದ್ರ ಸ್ವಾಮಿಗಳು ಪ್ರೇರಣೆ ಆಗಿದ್ದು 2016, ಅಂದರೆ ಸಂಪೂರ್ಣವಾಗಿ ನನ್ನ ನಂಬಲಿಕ್ಕೆ ಆರಂಭಿಸಿದ್ದು 2019, 2 ವರ್ಷ ಆಯಿತು. ರಾಯರಲ್ಲಿ ಕೇಳಬೇಕಾಗಿದ್ದು ಜ್ಞಾನ, ಮೋಕ್ಷ ಮತ್ತು ಸಿದ್ಧಿ, ಇದನ್ನಕ್ಕೆ ಬೇಡಬೇಕು. ನನಗೆ ದುಡ್ಡು ಬೇಕು, ಅದನ್ನೇನು ಎಲ್ಲ ಕೊಟ್ಟೆ ಕೊಡ್ತಾರೆ ರಾಯರು ಇದನ್ನು ಬೇಡಿದ್ರೆ. ಸೊ ನನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಪವಾಡಗಳು ಏನಂದರೆ ಅತ್ಯದ್ಭುತ ಪವಾಡಗಳು, ಎಂದಿಗೂ ಕೇಳರಿಯದಂಥ ಪವಾಡಗಳು ನನ್ನ ಜೀವನದಲ್ಲಿ ನಡೆದಿದ್ದಾವೆ. ಅದು 2019 ಜೂನ್, 2 ವರ್ಷ ಕೆಳಗಡೆ ನಮ್ಮ ತಾಯಿ ನಮ್ಮ ತಂಗಿ ಮದುವೆ ಮುಗಿಸ್ಕೊಂಡು ನಾನು ಪುತ್ತೂರಲ್ಲಿ ಹೊಸ ಜಾಯ್ನ್ ಮಾಡಬೇಕು, ಡ್ಯೂಟಿ ಜಾಯ್ನ್ ಮಾಡಬೇಕಾದ್ರೆ ನನ್ನ ತಾಯಿ ಹೇಳಿದ್ಲು, ನಿಮ್ಮ ಮಗುವಿನಲ್ಲಿ ರಾಯರ ಮಠ ಇದ್ದರೆ ಡೈಲಿ ಹೋಗಬೇಕು ಅಂತ. ಡೈಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜಾ ಪ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೆ. ಡೈಲಿ ಫೋನ್ ಮಾಡಿ ಹೇಳ್ತಾಯಿದ್ದೆ, ಅಮ್ಮ ಇವತ್ತು ರಾಯರ ಮಠಕ್ಕೆ ಹೋಗಿದ್ದೆ, ಅದು ಇದೆ ಎಲ್ಲ ಖುಷಿಯಾಯಿತು. ಅದೆಲ್ಲ ಆದಮೇಲೆ 4 ತಿಂಗಳಾದಮೇಲೆ ನನ್ನ ತಾಯಿ ತೀರ್ಕೊಂಡ್ರು. ಅದು ಅವರ ಬಾಯಿಯಿಂದ ರಾಯರೇ ನುಡಿಸಿದ್ದಾರೇನೋ ಅಂತ ಆಯಿತು. ನನ್ನ ಸಂಪೂರ್ಣ ದೇವ್ರ ಮೇಲೆ ನಂಬಿಕೆ ಹೊರಟೋಗ್ಬಿಡ್ತು, ದೇವ್ರ ಮೇಲೆ ನಂಬಿಕೆ ಹೊರಟೋಗಿ ನಾನು ಇಲ್ಲಿ ನನ್ನ ತಾಯಿ ತೀರ್ಕೊಂಡಾಗ ನಾನು ಇಲ್ಲೇ ಇದ್ದೆ, ಪುತ್ತೂರಲ್ಲಿದ್ದೆ. ನಾನು ಹೆಂಗೋದೋ ಗೊತ್ತಿಲ್ಲ, ಮನೆಗೆ ಅಂತ್ಯ ಸಂಸ್ಕಾರ ಎಲ್ಲ ಮುಗಿಸ್ಕೊಂಡು ಮತ್ತೆ ಪುನಃ ಪುತ್ತೂರಿಗೆ ವಾಪಸ್ಸಾಗಿ ಜನವರಿಯಲ್ಲಿ, ಡೇಟ್ ಕೂಡ ಚೆನ್ನಾಗಿ ನೆನಪಿದೆ, 31 ತಾರೀಕು ರಾಯರೇ ಕನಸಲ್ಲಿ ಬಂದರು. ಕನಸಲ್ಲಿ ಬಂದು ಬಿಟ್ಬಿಡು ಸಾಕು ಮಗು, ಅಳ್ಬೇಡ, ಮುಗಿತು, ಆಗಿದ್ದು ಹಾಕೋಯ್ತು, ಇನ್ಮೇಲಿಂದ ನಾನೇ ನಿನ್ನ ತಾಯಿ ಅಂದರು. ಅವತ್ತು ನನಗೆ ಎಂದಿಗೂ ಕಾಣದಂಥ ಆನಂದ ಬಾಷ್ಪ, ಕಣ್ಣು ನೀರು ಸುರಿಸ್ತಾ ಇದ್ದೀನಿ, ಅಷ್ಟು ಕಣ್ಣೀರು ಬಂತು ನನ್ನ ಕಣ್ಣಲ್ಲಿ. ಅವತ್ತಿಂದ ಸಂಪೂರ್ಣ ರಾಯರನ್ನ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ 2 ತಿಂಗಳ ನಂತರ ಮಂತ್ರಾಲಯಕ್ಕೆ ಹೋದೆ, 16 ತಾರೀಕು, ಅಂದರೆ ಲಾಕ್ಡೌನ್. ಡೇಟ್ ಎಲ್ಲ ಹೆಂಗೆ ಚೆನ್ನಾಗಿ ನೆನಪಿದೆ ಅಂದರೆ ಲಾಕ್ಡೌನ್ ಇತ್ತು, ಅವಾಗ ಸ್ವಲ್ಪ ಮುಂದೆ ಚೆನ್ನಾಗಿ ನೆನಪಿದೆ. ಅದಾಗಿ ನನ್ನ ಜೀವನ ನಿನ್ನ ಪಾದದ ಮುಂದೆ ಇಡ್ತಾ ಇದ್ದೀನಪ್ಪ, ನನ್ನ ಸಂಕಲ್ಪ ಮಾಡಿಕೊಂಡು ಏನೇನು ಮಾತಾಡಬೇಕೆಲ್ಲ ಮಾಡಿಕೊಂಡು ರಾಯತ್ರ ಮಾತಾಡಿ ಬಂದೆ. ಪುತ್ತೂರಿಗೆ ವಾಪಸ್ಸಾದಾಗ 18ನೇ ತಾರೀಕಿಗೆ ಒಂದು ಪವಾಡ ಆಯಿತು. ಮನಸ್ಸಿನಲ್ಲಿ ಯಾರೋ ಬಂದು, ನೀನು ಹಾಡುಗಳನ್ನು ಬರಿ ಅಂತ ಪದೇ ಪದೇ ಕಾಡ್ತಾ, ಯಾಕೆಂದರೆ ನಾನು ದಿನನಿತ್ಯ ಹಾಡುಗಳನ್ನು ಬರಿತಾ ಇದ್ದೆ ಅವಾಗ. ಅವಾಗ ನಾನು ಸ್ಟಾರ್ಟ್ ಮಾಡಿದೆ ಹಾಡು, ಏನೋ ಸುಮ್ಮನೆ ಬರೆಯೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತಿನವರೆಗೆ 110 ಹಾಡುಗಳನ್ನು ರಚಿಸಿದ್ದೀನಿ. ಅದು ಅವರು ನನಗೆ ಕೊಟ್ಟ ವರ, ನನಗೆ ಸಾಕು ಈ ಜನ್ಮಕ್ಕೆ. ನಾನು ಏನು ಕೆಲಸ ಮಾಡಿಕೊಂಡಿದ್ರು ಅದು ನನ್ನ ಬಾಳಿವೆಗಿರಲಿ, ಇದನ್ನೆಲ್ಲ ಸಾಹಿತ್ಯ ಸೇವೆ ನಿಮಗೆ ಸಲ್ಲಿ ರಾಯರು ಅಂತೇಳಿ ನಾನು ಅವ್ರ ಹತ್ರ ಮತ್ತೆ ಪುನಃ ಮಂತ್ರಾಲಯಕ್ಕೆ ಹೋದೆ. ನಾನು ಯಾರ್ಯಾರು ಬೈತಿದ್ರು, ಯಾರ್ಯಾರು ನನ್ನ ಇದು ಮಾಡ್ತಿದ್ರು, ಎಲ್ಲರೂ ಆಶ್ಚರ್ಯ ಆಗೋಗ್ಬಿಟ್ರು. ಇದು ರಾಯರ ಪವಾಡ, ನೀವು ರಾಯರನ್ನು ನಂಬಿ ಕೆಟ್ಟವರಿಲ್ಲ. ಇನ್ನೂ ಹೇಳಬೇಕಂತಿದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ವಾರ ನಾನು ನಿಮಗೆ ಹೇಳ್ತೀನಿ, ಇದೇ ರಾಯರ ಚಾನಲಲ್ಲಿ ನಿಮಗೆ ಬಿಡಿಸಿ ಹೇಳ್ತೀನಿ. ಥ್ಯಾಂಕ್ ಯು. ತಾಯಿ ಎಲ್ಲಿಗೆ ಹೋಗಿಲ್ಲ, ನನ್ನ ತಾಯಿ ಹೋಗಿದ್ದು ದೇವ್ರ ಹತ್ರ. ನನ್ನ ತಾಯಿ ಮಂತ್ರಾಲಯದಲ್ಲಿದ್ದಾಳೆ, ನನ್ನ ತಾಯಿ ರಾಘವೇಂದ್ರ ಸ್ವಾಮಿ, ಅವರಲ್ಲೇ ನನ್ನ ತಾಯಿ ಕಾಣ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.